ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ನೂರ ಇಪ್ಪತ್ತೈದನೇ ಸಿನಿಮಾ ಅದು ಅಲ್ಲದೆ ಅವ್ರದೇ ಹೋಮ್ ಪ್ರೊಡಕ್ಷನ್ನ ಮೊದಲನೇ ಸಿನಿಮಾ ಬ್ಯಾಡ ಅಂತಂದರೂ ನಿರೀಕ್ಷೆಗಳು ಜಾಸ್ತಿ ಇದ್ದೇ ಇರುತ್ತೆ ಆದರೆ ಪ್ರಶ್ನೆ ಏನು ಅಂತಂದರೆ ಆ ನಿರೀಕ್ಷೆಗೆ ತಕ್ಕನಾಗಿ ಸಿನಿಮಾ ಇದೆಯಾ ಇಲ್ವಾ ಅಂತ ಆ ಪ್ರಶ್ನೆಗೆ ಉತ್ತರವನ್ನು ಈ ರಿವ್ಯೂನಲ್ಲಿ ಹುಡ್ಕೋಣ ಈಗ ಸ್ಟಾರ್ ಸಿನಿಮಾಗಳು ಅಥವಾ ಈ ಕಮರ್ಷಿಯಲ್ ಸಿನಿಮಾಗಳು ಅಂತ ಏನು ಹೇಳ್ತೀವಿ ಅದು ಇತ್ತೀಚಿನ ವರ್ಷಗಳು ನಮಗೆಲ್ಲ ಗೊತ್ತಾಯಿದೆ ಅದರಲ್ಲಿ ಇರಬೇಕಲ್ಲ ಅಂತ ಒಂದು ಮೆಸೇಜ್ ಇರುತ್ತೆ ಆದರೆ ಒಂದು ಒಳ್ಳೆ ವಿಚಾರ ಅಥವಾ ಮೆಸೇಜ್ ಸುತ್ತನೇ ಕತೆಯನ್ನ ಹೆಣದು ಅದಕ್ಕೊಂದು ಮಾಸ್ ಟ್ರೀಟ್ಮೆಂಟ್ ಕೊಟ್ಟರೆ ಹೇಗಿರುತ್ತೆ ಅದು ವೇದ ವೇದ ಸಿನ್ಮಾದ ಕತೆಯನ್ನ ನಾನು ನಿಮ್ಗೆ ಹೇಳಕ್ಕೆ ಹೋಗಲ್ಲ ಆದರೆ ಈ ವೇದ ಸಿನ್ಮಾದಲ್ಲಿ ಒಂದು ಘಟನೆ ನಡೆದಿದೆ ಹಿಂದೆ ಅದರ ನಂತರದ ಎರಡು ಕಾಲಮಾನದ ದೃಶ್ಯಗಳನ್ನ ಹೈಪರ್ ಲಿಂಕ್ ಮೂಲಕ ಹೇಳಿದ್ದಾರೆ ಈ ಕಥೆಯಲ್ಲಿ ಇತ್ತೀಚಿಗೆ ನಾವೇನು ಎಲಿವೇಶನ್ ಸೀನ್ಗಳು ಅಂತ ಹೇಳ್ತೀವಿ ಆ ರೀತಿಯ ಎಲಿವೇಶನ್ ಮಾಸ್ ಸೀನ್ಗಳಿದ್ದಾವೆ ಅದಷ್ಟೇ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಸ್ವಲ್ಪ ಅಪರೂಪ ಅನಿಸೋ ಒಂದು ಪಕ್ಕಾ ಫ್ಯಾಮಿಲಿ ಸೆಂಟಿಮೆಂಟು ಕಾಮಿಡಿ ದೃಶ್ಯಗಳು ಇದೆ ಹಾಗಾಗಿ ವೇದ ಸಿನಿಮಾ ಕ್ಲಾಸಿಗೆ ಕ್ಲಾಸು ಮಾಸಿಗೆ ಮಾಸು ಅನ್ನೋ ಥರ ಇದೆ ವೇದ ಸಿನಿಮಾದಲ್ಲಿ ಮಜಾ ಕೊಡುವಂಥ ಒಂದಷ್ಟು ಸನ್ನಿವೇಶಗಳಿದೆ ಮೊದಲನೇದಾಗಿ ಶಿವಣ್ಣನ ಇಂಟ್ರೋ ಸೀನ್ ಇರ್ಬೋದು ಅಥವಾ ಶಿವಣ್ಣವರು ಲಾಂಗ್ ಹಿಡಿಯುವಂಥ ಸೀನ್ ಇರ್ಬೋದು ಈ ರೀತಿ ಹಲವಾರು ಮಜಾ ಕೊಡುವಂಥ ಸನ್ನಿವೇಶಗಳಿದೆ ಅವೆಲ್ಲ ಹಬ್ಬ ಅಂತ ಅನ್ಸ್ಬಿಡುತ್ತೆ ಥಿಯೇಟ್ರಿನಲ್ಲಿ ನೋಡೋದಕ್ಕೆ ಇನ್ನು ಅಭಿನಯ ಅಂತ ಬಂದಾಗ ನೂರ ಇಪ್ಪತ್ತೈದನೇ ಸಿನಿಮಾ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದು ಈ ಸಿನಿಮಾದಲ್ಲಿ ಗೆಟಪ್ಗಳಲ್ಲೇ ಒಂದು ಎರಡು ಮೂರು ಗೆಟಪ್ಗಳಿದೆ ಅವು ಅಷ್ಟೇ ಅಲ್ಲದೆ ಅವರ ಪಾತ್ರದಲ್ಲೂ ಸಾಕಷ್ಟು ಶೇಡ್ ಇದೆ ತುಂಬ ಒಂದು ಹೇಳಬೇಕು ಅಂತಂದರೆ ಅಲ್ಲಿ ಸಾಹಸಕ್ಕೆ ಬೇಕಾ ಆ ರೀತಿಯ ಸನ್ನಿವೇಶಗಳಿದೆ ಕಾಮಿಡಿ ದೃಶ್ಯಗಳು ಇದೆ ಭಾವ ಭಾವನಾತ್ಮಕ ಸನ್ನಿವೇಶನೂ ಇದೆ ಅದ್ಭುತವಾಗಿ ನಟಿಸಿದ್ದಾರೆ ಮತ್ತೊಮ್ಮೆ ಮಿಂಚಿದ್ದಾರೆ ನೆನಪಿನಲ್ಲಿ ಉಳಿಯುವಂತ ಅಭಿನಯವನ್ನು ನೀಡಿದ್ದಾರೆ ವೇದಾ ಸಿನಿಮಾದಲ್ಲಿ ಅದಷ್ಟೇ ಅಲ್ಲ ಅಭಿನಯದ ಮೂಲಕ ಮಾತ್ರ ಅಲ್ಲ ಈ ಸಿನಿಮಾದಲ್ಲಿ ತನ್ನ ಪಾತ್ರದಷ್ಟೇ ಉಳಿದ ಪಾತ್ರಗಳಿಗೂ ಸ್ಪೇಸ್ ಕೊಡೋದಿದೆಯಲ್ಲ ಅದು ನೂರ ಇಪ್ಪತ್ತೈದನೇ ಸಿನಿಮಾದಲ್ಲಿ ಶಿವಣ್ಣ ಗ್ರೇಟ್ ಅಂತ ಅನಿಸ್ಬಿಡ್ತಾರೆ ಉಮಾಶ್ರೀ ಅವರು ಪುಟ್ನಂಜ ನಂತರ ಮತ್ತೊಮ್ಮೆ ನೆನಪಿನಲ್ಲಿ ಉಳಿಯುವಂತಹ ಒಂದು ಪಾತ್ರವನ್ನು ಇಲ್ಲಿ ನಿರ್ವಹಿಸಿದ್ದಾರೆ ಅಭಿನಯ ತುಂಬ ಇಷ್ಟ ಆಗುತ್ತೆ ನಾಯಕಿ ಗಾನವಿ ಅವರು ಮಗಳು ಜನಕ್ಕೆ ಸೀರಿಯಲ್ನಲ್ಲಿ ಸಾಫ್ಟ್ ಪಾತ್ರ ಮಾಡಿದ್ರು ಅವರನ್ನ ಇವರು ಅಂತ ಬಾಯಿ ಮೇಲೆ ಬೆರಳಿಡ್ಕೋಬೇಕು ಆ ಲೆವೆಲ್ಗೆ ಅಭಿನಯವನ್ನು ಮಾಡಿದ್ದಾರೆ ಗಟ್ಟಿಯಾದ ಪಾತ್ರ ಅವರು ಚೆನ್ನಾಗಿ ನಿರ್ವಹಿಸಿದ್ದಾರೆ ಆದರೆ ಈ ಸಿನಿಮಾದ ಅಚ್ಚರಿ ಯಾರು ಅಂತಂದರೆ ಅದಿತಿ ಸಾಗರ್ ಅವರು ಆ ತಣ್ಣನೆಯ ಒಂದು ಫೇಸ್ ಎಕ್ಸ್ಪ್ರೆಷನ್ನು ಅವರ ಅಭಿನಯ ಆ ಸಾಹಸ ಎಲ್ಲವೂ ಅದ್ಭುತವಾಗಿದೆ ಅವರು ಈ ಸಿನಿಮಾದ ಅಚ್ಚರಿ ಅಂತ ಹೇಳಬೇಕಾಗುತ್ತೆ ಇವರಷ್ಟೇ ಅಲ್ಲದೆ ಶ್ವೇತಾ ಚಂಗಪ್ಪ ಇರ್ಬೋದು ರಘು ಶಿವಮೊಗ್ಗ ಸೇರಿದಂಥ ಎಲ್ಲಾ ನಟರು ಕೂಡ ಚೆನ್ನಾಗಿ ಪಾತ್ರವನ್ನು ನಿರ್ವಹಿಸಾರೆ ಗಮನ ಸೆಳೆಯುತ್ತೆ ವೇದ ಸಿನ್ಮಾ ತಾಂತ್ರಿಕವಾಗಿ ಕೂಡ ಶ್ರೀಮಂತವಾಗಿದೆ ಸ್ವಾಮಿಜೇಗೌಡ ಅವರ ವರ್ಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ಒಂದು ಎರಡು ಮೂರು ಕಾಲಮಾನ ಬರುತ್ತೆ ಅಲ್ಲಿ ಬೇರೆ ಬೇರೆ ಲೈಟಿಂಗ್ನ ಯೂಸ್ ಮಾಡಿ ಬೇರೆ ಬೇರೆ ರೀತಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ನಿರ್ವಹಿಸಿದ್ದಾರೆ ಅರ್ಜುನ್ ಜನ್ಯ ಅವರು ಸುಮಾರು ದಿನಗಳ ನಂತರ ಬಿ ಜಿ ಎಮ್ನಲ್ಲಿ ನಲ್ಲಿ ಧೂಳೆಪ್ಸಿಯಾರೆ ಅದ್ಭುತವಾದ ಬಿ ಜಿ ಎಂಗಳನ್ನ ಕೊಟ್ಟಿದ್ದಾರೆ ಪುಷ್ಪ ಪುಷ್ಪ ಸಾಂಗು ಆ ಗಿಲ್ಲಕೋ ಶಿವ ಮತ್ತೆ ಇನ್ನೊಂದು ಜುಂಜಪ್ಪ ಸಾಂಗ್ಗಳು ಅದ್ಭುತವಾಗಿದೆ ರಘು ನಿಡುವಳ್ಳಿ ಅವರ ಸಂಭಾಷಣೆ ಕೂಡ ಮೊದಲಿಂದ ಕೊನೆವರೆಗೆ ಗಮನ ಸೆಳೆಯುತ್ತೆ ಇನ್ನು ನಿರ್ದೇಶಕ ಹರ್ಷ ಅವರು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾನೆ ಇರುತ್ತೆ ಯಾಕೆ ಶಿವಣ್ಣ ಅವರು ಪದೇ ಪದೇ ಹರ್ಷ ಅವರಿಗೆ ಅವಕಾಶ ಕೊಡ್ತಾ ಇರ್ತಾರೆ ಅಂತ ಅದಕ್ಕೆ ಉತ್ತರ ಈ ವೇದ ಸಿನಿಮಾದಲ್ಲಿದೆ ಈ ಸಿನಿಮಾದಲ್ಲಿ ಶಿವಣ್ಣನ ವಿಭಿನ್ನವಾಗಿ ತೋರಿಸಿರೋದಿರ್ಬೋದು ಆ ಮಾ ಸನ್ನಿವೇಶಗಳನ್ನ ಸೃಷ್ಟಿಸಿರೋದಿರ್ಬೋದು ಅದಕ್ಕೂ ಮೀರಿ ನೂರ ಇಪ್ಪತ್ತೈದನೇ ಸಿನಿಮಾ ಶಿವಣ್ಣಂದು ಒಂದು ಗಾಂಭೀರ್ಯವನ್ನು ತಂದಿದ್ದಾರೆ ಈ ರೀತಿಯ ಕತೆ ಈ ಸಂದೇಶಗಳನ್ನೆಲ್ಲ ನೀಡಿ ಹರ್ಷ ಅವರು ಸಿನಿಮಾದಿಂದ ಸಿನಿಮಾಕ್ಕೆ ಅದರಲ್ಲೂ ಈ ಸಿನಿಮಾದಲ್ಲಿ ನಿರ್ದೇಶನದಲ್ಲಿ ತುಂಬಾ ಮಾಗಿದ್ದಾರೆ ಅಂತ ನನಗೆ ಸುಧಾರಿಸಿದ್ದಾರೆ ತುಂಬಾ ಇನ್ನೂ ಒಳ್ಳೆಯ ಸಿನಿಮಾಗಳನ್ನ ಅವರು ನೀಡಲಿ ಈ ಒಂದು ವೇದ ಸಿನಿಮಾದಲ್ಲಿ ನೆಗೆಟಿವ್ ಅಂತ ನನಗೆ ಹುಡುಕಿದಾಗ ಸಿಕ್ಕಿದ್ದು ಒಂದೇ ಒಂದು ಅಂಶ ಏನು ಅಂತಂದರೆ ಕೆಲವೊಂದಷ್ಟು ಕಡೆ ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ತು ಅದೊಂದೇ ಒಟ್ಟಾರೆಯಾಗಿ ವೇದ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಗೆ ಎಲ್ಲೂ ಬೋರ್ ಹೊಡಿಯಲ್ಲ ಶಿವಣ್ಣನ ಫ್ಯಾನ್ಸ್ಗೆ ಬೇಕಾದಂಥ ಎಲ್ಲ ಮಾಸ್ ಎಲಿಮೆಂಟ್ಸು ಅವರ ಡ್ಯಾನ್ಸು ಅವರೇ ಹೇಳಿರೋ ಸಾಂಗ್ ಎಲ್ಲವೂ ಇದೆ ಶಿವಣ್ಣನ ಫ್ಯಾನ್ಸ್ಗೆ ಅಂತಲ್ಲ ರೆಗ್ಯುಲರ್ ಆಗಿ ಕನ್ನಡ ಸಿನಿಮಾ ನೋಡೋರಿಗೂ ಕೂಡ ಏನೇನು ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸು ಇದೆ ಅಂತ ನನಗನ್ನಿಸ್ತು ಒಂದೊಳ್ಳೆ ಸಾಮಾಜಿಕ ಸಂದೇಶನೂ ಇದೆ ಕಳಕಳಿದೆ ಅಂತ ಅನ್ನಿಸ್ತು ನೂರ ಇಪ್ಪತ್ತೈದನೇ ಸಿನಿಮಾದಲ್ಲಿ ಆ ರೀತಿಯ ವಿಷಯ ಆರಿಸ್ಕೊಂಡಿದ್ದಕ್ಕೆ ಖುಷಿಯಾಗುತ್ತೆ ಅವರು ಮತ್ತು ವೇದಾ ಸಿನಿಮಾ ನಮ್ಮೂರು ಥಿಯೇಟ್ರಲ್ಲಿ ನೋಡಿದ್ದು ಕ್ಲೈಮ್ಯಾಕ್ಸ್ ಹೊತ್ತಿಗೆ ಸರಿಯಾಗಿ ಕರೆಂಟ್ ಹೋಯಿತು ಕರೆಂಟ್ ಹೋದಾಗ ಸ್ಕ್ರೀನ್ ಪಾಸ್ ಆಗುತ್ತೆ ಪಾಸಾದಾಗ ಕರೆಕ್ಟಾಗಿ ಶಿವಣ್ಣರು ಫೈಟ್ ಮಾಡಿ ನಡ್ಕೊಂಬರೋ ಸನ್ನಿವೇಶ ಅದು ಯಾರೋ ಒಂದು ಹೇಳ್ಬಿಟ್ರು ಆ ರೀತಿ ಅಣ್ಣ ಭಯ ಆಗುತ್ತೆ ಅಂತ ಸುಮ್ಮನೆ ತಮಾಷೆಗಳಿದಿರ್ಬೋದು ಬಟ್ ಅಲ್ಲಿ ಅವರ ಅಭಿನಯ ಆ ಲೆವೆಲ್ಗಿತ್ತು ಅಂದರೆ ಕಣ್ಣಲ್ಲಿ ಅಷ್ಟು ಚೆನ್ನಾಗಿ ಇಮೋಟ್ ಮಾಡ್ತಾಯಿದ್ರು ಭಾವನಾತ್ಮಕ ಸನ್ನಿವೇಶಗಳಾಗಿರ್ಬೋದು ಆ ಫೈಟ್ ಸನ್ನಿವೇಶಗಳದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಇಮೋಟ್ ಮಾಡ್ತಾಯಿದ್ರು ಮತ್ತು ನನ್ನ ಪ್ರಕಾರ ಇನ್ನೊಬ್ಬ ನಟ ನೂರ ಇಪ್ಪತ್ತೈದನೇ ಸಿನಿಮಾ ಮಾಡೋದು ನನ್ನ ಪ್ರಕಾರ ಇನ್ನು ಮುಂದೆ ಕಷ್ಟ ಅನ್ಸುತ್ತೆ ಎರಡು ವರ್ಷಕ್ಕೊಂದು ಸಿನಿಮಾ ಎಲ್ಲ ಮಾಡ್ತಾ ಇದಾರೆ ಮತ್ತು ಇಂಟ್ರೋಲ್ ಟೈಮಲ್ಲಿ ಥಿಯೇಟ್ರ್ ಪಕ್ಕದಲ್ಲಿರೋ ಅಂಗಡಿಯವ್ರು ಅವ್ರ ತ ಅವ್ರು ಹೇಳ್ತಾ ಇದ್ರು ಅಣ್ಣ ಸಿನಿಮಾ ಚೆನ್ನಾಗಿದೆ ಒಂಥರ ಒಂದೊಳ್ಳೆ ಮೆಸೇಜ್ ಇದೆ ಎಲ್ಲರೂ ನೋಡಬೇಕು ಅಂತ ಇತ್ತೀಚಿನ ಜಾಲತಾಣಗಳ ಪ್ರಚಾರ ಟಿ ವಿ ಪ್ರಚಾರ ಎಲ್ಲ ಬಿಟ್ಟು ಈ ಸಿನಿಮಾ ನನ್ನ ಪ್ರಕಾರ ಈ ಮೌತ್ ಪಬ್ಲಿಸಿಟಿ ಏನಿದೆ ಅದೊಂದು ಕಾಲದಲ್ಲಿ ತುಂಬ ಪವರ್ಫುಲ್ ಆಗಿತ್ತು ಇವತ್ತಿಗೂ ಪವರ್ಫುಲ್ಲೇ ಈ ಸಿನಿಮಾ ಆ ಮೌತ್ ಪಬ್ಲಿಸಿಟಿ ಮೂಲಕನೇ ಗೆಲ್ಬೋ ಅಂತ ಒಂದು ಸಿನ್ಮಾ ಯಾಕೆಂದರೆ ಒಂದೊಳ್ಳೆ ಸಂದೇಶ ಇದೆ ಕುಟುಂಬ ಸಮೇತರಾಗಿ ನೋಡ್ಬೋಂಥ ಸಿನ್ಮಾ ಆ ರೀತಿ ಗೆಲ್ಲಿ ಯಾಕೆಂದರೆ ಒಂದೊಳ್ಳೆ ಸ್ಟಫ್ ಇದೆ ಸರಿಯಾದ ಟ್ರೀಟ್ಮೆಂಟ್ ಕೂಡ ನೀಡಿದ್ದಾರೆ ಅಂತ ನನಗೆ ಇದು ವೇದಾಸ್ ಸಿನ್ಮಾದ ಒಂದು ವಿಮರ್ಶೆ ನನಗೂ ತುಂಬ ಇಷ್ಟ ಆಯಿತು ನೀವು ನೋಡಿ ನಿಮ್ಗೆ ಏನಿಸ್ತು ಅಂತ ಕೆರಡೆ ಕಾಮೆಂಟ್ ಇಲಾಖೆ ಅಂತ ಹೇಳ್ತಾ ಇದೇ ರೀತಿ ಕನ್ನಡದಲ್ಲೇ ಸಿನಿಮಾಗಳ ವಿಮರ್ಶೆಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಆದರ್ಶ ಇದೇ ರೀತಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನೀವು ನೋಡ್ತಾರೆ ಮುಂದಿನ ವೀಡಿಯೋಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ